ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿ ದೇಶಕ್ಕೆ ಕೀರ್ತಿಯನ್ನು ತಂದಿರುವ ಸಾಧಕ ಕ್ರೀಡಾಪಟುಗಳಾದ ಮಮತಾ ಪೂಜಾರಿ ಮತ್ತು ಪೂವಮ್ಮ ಅವರನ್ನು ಮೂಡಬಿದ್ರೆಯ ಪಂಡಿತ್ ರೆಸಾರ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಅವರ್ಯ ಸ್ವಾಮೀಜಿಯವರು ಸಮಾರಂಭದಲ್ಲಿ ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಆಶೀರ್ವಚನ ನೀಡಿದರು. ಮಹಿಳೆಯರು ಧೈರ್ಯ ಸಾಹಸದ ಮೂಲಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೀರ್ತಿ ತಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ವರ್ತಮಾನ ಕಾಲದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಮಮತಾ ಪೂಜಾರಿ ಮತ್ತು ಪೂವಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದರು. ನಮ್ಮ ಮುಂದೆ ಅಂತ ಒಂದು ಶ್ರೇಷ್ಠವಾದಂತಹ ದೇಶವನ್ನು ದೇಶಕ್ಕೆ ಹೆಸರನ್ನು ತರುವಂತಹ ಕೆಲಸವನ್ನ ಇರುವರು ಪೂವರಿಯರು ಮತ್ತೆ ಈ ಪ್ರಮಿಳಾ ಜಿಲ್ಲೆಯನ್ನು ಹೆಸರನ್ನು ಉಳಿಸಿದ್ದಾರೆ. ಆ ಮೂಲಕ ಪುರುಷರು ಚಿನ್ನವನ್ನು ಪಡೆಯದಿದ್ರು ಮಹಿಳೆಯರು ಇರುವರು ಚಿನ್ನವನ್ನು ಪಡೆದು ನಮ್ಮ ಜಿಲ್ಲೆಗೆ ಖ್ಯಾತಿಯನ್ನು ಹೆಸರನ್ನು ತಂದಿದ್ದಾರೆ. ಈ ನೆಲೆಯಲ್ಲಿ ಭಗವಂತನಲ್ಲಿ ನಾವು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಮುಂದೆ ರಿಯೋ ಡಿ ಜನೈರೊ ಅದು ಬ್ರೆಜಿಲ್ನಲ್ಲಿ ಅಂತ ಕಾಣುತ್ತೆ, ಅಲ್ಲಿ ನಡೆಯುವಂತ ಒಲಿಂಪಿಕ್ ಮಹೋತ್ಸವದಲ್ಲಿ ಅವರು ಇರುವರು ಕೂಡ ಚಿನ್ನವನ್ನು ಪಡೆಯಲಿ ಅಂತ. ಅಲಂಗಾರು ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಬೆಜಿಲ್ ವಾಸ್ ಮಾತನಾಡಿ, ಕ್ರೀಡಾ ಸಾಧನೆಯಂತೆ ಜೀವನದಲ್ಲಿಯೂ ಕ್ರೀಡಾ ಸ್ಫೂರ್ತಿಯಿಂದ ಗುರಿ ಸಾಧಿಸಲಿ ಎಂದರು. ಇದಕ್ಕಾಗಿ ಸಾಧನೆ ಮಾಡಲಿಕ್ಕಾಗಿ ದಿನಂಪ್ರತಿ ಎಷ್ಟೋ ಪ್ರಾಕ್ಟೀಸ್ ಮಾಡಿ ಆ ನಿಮ್ಮ ಕೆಲಸವನ್ನು ಸಾಧಿಸಿದ್ದೀರಿ, ಮುಂದಿನ ಸಾಧಿಸಲಿಕ್ಕಿದೆ. ನೀವು ಮಾಡಿದ ಸಾಧನೆಯಲ್ಲಿ ನಮಗೆ ತುಂಬ ಅಭಿಮಾನ ಇದೆ. ಮಮತರವರು ನಮ್ಮ ಜ್ಯೋತಿ ಹೈಸ್ಕೂಲ್ನ ವಿದ್ಯಾರ್ಥಿ ಕೂಡ ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಅಜಯ್ ಕರ್ನಲ್ ನಮ್ಮ ಜ್ಯೋತಿ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಕೂಡ, ಆದ್ದರಿಂದ ಹಾಗೆ ಪೂವಮ್ಮ ನೀವು ಇಬ್ಬರು ಕೂಡ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ. ಅಲಂಗಾರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಈಶ್ವರ್ ಭಟ್, ಮಾಜಿ ಸಚಿವ ಕೆ ಅಮರನಾಥ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆಪಿ ಜಗದೀಶ್ ಅಧಿಕಾರಿ, ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಮಂಚರಿ ಭಾರ್ಗವ್, ಪುರಸಭಾ ಸದಸ್ಯ ಪಿ ಕೆ ತೋಮಸ್, ಉದ್ಯಮಿಗಳಾದ ಅಬುಲ್ ಅಲಾ, ರಂಜನ್ ರಾವ್ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಮಮತಾ ಪೂಜಾರಿ ಮತ್ತು ಪೂವಮ್ಮ, ತಮ್ಮ ಸಾಧನೆಯನ್ನು ಪ್ರೋತ್ಸಾಹಿಸುವ ಮೂಲಕ ರೆಸಾರ್ಟ್ ಸಾಮಾಜಿಕ ಬದ್ಧತೆಯನ್ನು ತೋರಿದೆ ಎಂದರು. Come forward to felicitate us because she has done so many internationals and even she had got Arjun Award. So the like for me also it is the first time the resort owner is felicitating me. So I'm very happy and my heartfelt thanks to Lal Gaur sir who have come forward to felicitate us because there were very few who come forward and recognize our talent. Because we have worked so hard as Akshara madam told, we have gone through so many hurdles and obstacles. ಆಮೇಲೆ ನಾನು ಈ ಪ್ಲೇಸಿಗೆ ಬರೋಕೆ ನಂಗೆ ಸಪೋರ್ಟ್ ಮಾಡಿರು ನಮ್ಮ ಪೇರೆಂಟ್ಸಿಗಾಗಲಿ. ನಾನು ಅರ್ಜುನ ಅವಾರ್ಡ್ ತೊಗೊಂಡಿದ್ದು 2013 ನನ್ನ ಮ್ಯಾರೇಜ್ ಆಗಿದ್ದು 13 ಅಪ್ಲೈ ಮಾಡಿ ನಂದು ಮ್ಯಾರೇಜ್ ಆಗಿದ್ದು 13 ನನ್ನ 2012 ತನಕ ನಾನು ಅರ್ಜುನ ಅವಾರ್ಡ್ ತಗೊಂಡೋಗ ತನಕ ನನ್ನ ಪೇರೆಂಟ್ಸ್ ನನ್ನ ಪುಷ್ ಮಾಡ್ತಾ ಇದ್ರು. ಆಮೇಲೆ ನಾನು ಅಲ್ಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಅರ್ಜುನ ಅವಾರ್ಡ್ ಇನ್ನೊಂದು ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ ತಗೊಳಕ್ ಆಗ್ತಿರ್ಲಿಲ್ಲ. ರೆಸಾರ್ಟ್ನ ಆಡಳಿತ ನಿರ್ದೇಶಕಿ ರೂಬಿ ಅಗರ್ವಾಲ್ ಸ್ವಾಗತಿಸಿ ಕ್ರೀಡಾಪಟುಗಳನ್ನು ಪರಿಚಯಿಸಿದ್ರು. ಪ್ರಮೋಟರ್ ಲಾಲ್ ಗೋಯಲ್ ವಂದಿಸಿದ್ರು. ರೀಟಾ ಡಿಸೋಜಾ, ಗ್ರೇಸಿ ಡಿಸೋಜಾ ಕಾರ್ಯಕ್ರಮ ನಿರ್ವಹಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, 24/7 ಮೂಡಬಿದ್ರೆ.